ಸ್ನೇಹಿತರೆ ನಮಸ್ಕಾರ. ಕೊರೋನಾ ಸೃಷ್ಟಿಸಿದ್ದಂತಹ ಭೀಕರ ಅವಧಿಯನ್ನ ಅದೊಂದು ಕನಸು ಮಾತ್ರವೇ ಎಂಬಂತೆ ದೇಶದ ಜನರು ಮರ್ತೋಗಿದ್ದಾರೆ. ಆದರೆ ಆ ಅವಧಿ ನೈಸರ್ಗಿಕ ಪ್ರಕೋಪ ಮಾತ್ರ ಆಗಿರಲಿಲ್ಲ, ಅದರಲ್ಲಿ ಮನುಷ್ಯ ನಿರ್ಮಿತ, ರಾಜಕೀಯ ನಿರ್ಮಿತ, ಆಳುವವರ ನಿರ್ಲಜ್ಜ ಬೇಜವಾಬ್ದಾರಿತನದ ಲೂಟಿ ಹಾಗೂ ದುಷ್ಟತನಗಳ ಹಲವು ಆಯಾಮಗಳಿದ್ವು. ಮತ್ತೆ ಅವೆಲ್ಲವೂ ನೆನಪಾದದ್ದು ಕನ್ನಡದ ಯುವ ಚಿಂತನಶೀಲ ನಿರ್ದೇಶಕ ಹೊರತಂದಿರುವಂತಹ ಫೋಟೋ ಎಂಬ ಚಲನಚಿತ್ರದಿಂದ. ಕೋವಿಡ್ ಕಾಲಘಟ್ಟ ಎಂದು ಮಾಸದ ಗಾಯಗಳನ್ನ ಉಳಿಸಿದ ಕಾಲಘಟ್ಟ. ದೇಹಕ್ಕಾದ ಗಾಯವು ಸುಮ್ಮನಿದ್ದರೆ ಕೆಲ ಕಾಲದ ನಂತರ ಮಾಯಬಹುದು, ಆದರೆ ದೇಶಕ್ಕಾದ ಗಾಯಗಳು ಮರೆಯಬಾರದ. ಅಂತಹ ಗಾಯದ ಕುರಿತ ಸಿನಿಮಾ ಫೋಟೋ. ಇತ್ತೀಚೆಗೆ ಕನ್ನಡದ ಫೋಟೋ ಸಿನಿಮಾವನ್ನು ನೋಡಿದೆ. ಆದರೆ ನಾನಿಲ್ಲಿ ಸಿನಿಮಾದ ಬಗ್ಗೆ ಮಾತಾಡ್ತಾ ಇಲ್ಲ, ಬದಲಾಗಿ ಆ ಸಿನಿಮಾ ನೆನಪಿಸಿದಂತಹ ಕೊರೋನಾ ಎಂಬ ದುರಿತ ಕಾಲದ ಬಗ್ಗೆ ಮಾತನಾಡ್ತಿದ್ದೀನಿ. ಅಂದ ಹಾಗೆ ನಾವು ಈ ದುರಿತ ಕಾಲವನ್ನು ಎದುರಿಸಲಿಕ್ಕೆ ಆರಂಭಿಸಿ ಈಗಾಗಲೇ 10 ವರ್ಷಗಳು ಕಳೆದೋಗಿದ್ದಾವೆ. BJP ನೇತೃತ್ವದ NDA ಮೈತ್ರಿಕೂಟ ಕೇಂದ್ರದಲ್ಲಿ ಅಧಿಕಾರ ರಚಿಸಿದಾಗಲೇ ದೇಶಕ್ಕೆ ದುರಿತ ಕಾಲ ಎದುರಾಗಿತ್ತು. ಅಂತಹ ಕಾಲವನ್ನು ಮತ್ತಷ್ಟು ಭೀಕರಗೊಳಿಸಿದ್ದು ಕೊರೋನಾ ಸೋಂಕಿನ 3 ಅಲೆಗಳು. ದೇಶದಲ್ಲಿ ಈವರೆಗೆ ಸರಿಸುಮಾರು 30-40 ಲಕ್ಷ ಜನರು ಕೊರೋನಾಗೆ ಬಲಿಯಾಗಿದ್ದಾರೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಅಂದಾಜಿಸಿದೆ. ಆದರೆ ಕೇಂದ್ರ ಸರ್ಕಾರ ಮಾತ್ರ 533,000 ಮಂದಿ ಮಾತ್ರ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ಕೊತಾ ಇದೆ. ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಅಂಕಿಅಂಶಕ್ಕೂ ಕೇಂದ್ರ ಸರ್ಕಾರದ ಅಂಕಿಅಂಶಕ್ಕೂ ಕನಿಷ್ಠ ಅಂದರೂ 7-8 ಪಟ್ಟು ವ್ಯತ್ಯಾಸ ಇದೆ. ಇನ್ನು ಜನರು ಆರಂಭದಲ್ಲಿ ಕೊರೋನಾ ಸೋಂಕಿಗಿಂತ ಲಾಕ್ಡೌನ್ ಎಂಬ ಭೂತದಿಂದಲೇ ಹೆಚ್ಚು ತತ್ತರಿಸಿ ಹೋಗಿದ್ರು ಎಂಬುದನ್ನು ಮರೆಯಲಾಗದಿರುವಂತಹ ವಿಚಾರ. ವಲಸೆ ಕಾರ್ಮಿಕರನ್ನು ಬಲಿ ಪಡೆದಂತಹ ಲಾಕ್ಡೌನ್ ಎಂಬ ಭೂತವನ್ನು ನಾವು ಮರೀಲಿಕ್ಕೆ ಸಾಧ್ಯವಾ? ಆರಂಭದಲ್ಲಿ ದೇಶದಲ್ಲಿ ಕೊರೋನಾ ಕಾಣಿಸಿಕೊಂಡಾಗ ಕೊರೋನಾ ಸೋಂಕಿನ ನಿಯಂತ್ರಣಕ್ಕೆ ಸರ್ಕಾರ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳಲಿಲ್ಲ. ಇನ್ನು ಮಾಧ್ಯಮಗಳಂತೂ ಕೊರೋನಾ ಹರಡಲಿಕ್ಕೆ ತಬ್ಲಿಗಿಗಳೇ ಕಾರಣ ಅಂತ ವಿಷ ಬಿತ್ತುವುದರಲ್ಲೇ, ಬೊಬ್ಬೆ ಹೊಡೆಯೋದರಲ್ಲೇ ಮತ್ತು ಸಮುದಾಯಗಳ ನಡುವೆ ವಿಷ ಬಿತ್ತೋದರಲ್ಲೇ ನಿರತಾಗಿದ್ವು. ಕೊರೋನಾ ಹೆಚ್ಚಾದಂತೆ ಪ್ರಧಾನಿ ಮೋದಿಯವರ ಸರ್ಕಾರ ಜನತಾ ಕರ್ಫ್ಯೂವನ್ನು ದೇಶಾದ್ಯಂತ ಜಾರಿ ಮಾಡಿತು. ಆ ನಂತರ ಇದ್ದಕ್ಕಿದ್ದಂತೆ ಕ್ಯಾಮ್ರಾ ಮುಂದೆ ಬಂದಂತಹ ಪ್ರಧಾನಿ ಮೋದಿಯವರು 2020 ಮಾರ್ಚ್ 24 ರಿಂದ 21 ದಿನಗಳ ಕಾಲ ದಿಢೀರಂತ ಲಾಕ್ಡೌನ್ ಅನ್ನು ಹೇರಿದ್ರು. ಬಂದ್ ಮಾಡಕ್ಕೆ ತ್ವರ್ಗ ಅವ್ರಿಗೆ ಹುಚ್ಚಿಡಿದ್ರಲ್ಲಿ ಮೊದಲು ನೀ ಮನೆಗೆ ಬಾ. ಕೊರೋನಾ ಹೆಚ್ಚಾಗಿದ್ರೂ ಕೂಡ ಚುನಾವಣಾ ಪ್ರಚಾರವನ್ನಾಗಲಿ, ಟ್ರಂಪ್ ಬಂದಂತಹ ನೆಪದಲ್ಲಿ ಬೃಹತ್ ನಮಸ್ತೆ ಟ್ರಂಪ್ ಅಂತಹ ಕಾರ್ಯಕ್ರಮವನ್ನು ಮಾಡಿದಂತಹ ಮೋದಿಯವರು ಇದ್ದಕ್ಕಿದ್ದಂತೆ ಇಡೀ ದೇಶವನ್ನು ಸ್ತಬ್ಧಗೊಳಿಸಿದ್ರು. ಲಾಕ್ಡೌನ್ ಜಾರಿಗೂ ಮುಂಚೆ ಇದ್ದಂತಹ 4 ಗಂಟೆಗಳ ಕಾಲಾವಕಾಶದಲ್ಲಿ ಜನರು ತಮ್ಮ ಊರುಗಳಿಗೆ ಓಡಲಾರಂಭಿಸಿದ್ರು. ಅದರಲ್ಲೂ ಕೂಡ ವಲಸೆ ಕಾರ್ಮಿಕರು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅನ್ನುವಂತಹ ಅರಿವೇ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕೊಂಡಿದ್ರು. ಲಾಕ್ಡೌನ್ ಏರಿದ ಸರ್ಕಾರ ವಲಸೆ ಕಾರ್ಮಿಕರಿಗೆ, ನಿರ್ಗತಿಕರಿಗೆ, ನಿರಾಶ್ರಿತರಿಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಒದಗಿಸಲಿಲ್ಲ. ಎಲ್ರಿಗೂ ಕೂಡ ಮೂಲ ಸೌಕರ್ಯ ದೊರೆಯುವಂತೆ ಮಾಡಲಿಕ್ಕೆ ಯಾವುದೇ ರೀತಿಯ ಕ್ರಮವನ್ನು ಕೂಡ ತಗೊಳ್ಳಿಲ್ಲ. ಪರಿಣಾಮವಾಗಿ ಲಕ್ಷಾಂತರ ವಲಸೆ ಕಾರ್ಮಿಕರು ತಮ್ಮ ಊರುಗಳಿಗೆ ನಡೆದೆ ಹೊರಟರು. 1,000 ಕಿಲೋಮೀಟರ್ ದೂರದಲ್ಲಿದ್ದಂತಹ ತಮ್ಮ ರಾಜ್ಯ ಊರುಗಳಿಗೆ ಬರಿಗಾಲಿನಲ್ಲೇ, ಹಸಿದ ಹೊಟ್ಟೆಯಲ್ಲೇ, ಪುಟ್ಟ ಕಂದಮ್ಮಗಳನ್ನು ಹೊತ್ತು ಕಾರ್ಮಿಕರು ರಸ್ತೆಯಲ್ಲಿ ನಡೆದು ಹೊರಟರು. 1,000 ದಿನಗಳ ಕಾಲ ರಸ್ತೆಯಲ್ಲೇ ಬದುಕಿದರು. ಸಂಕಷ್ಟದ ಹಾದಿಯಲ್ಲಿ 100 ಕಾರ್ಮಿಕರು ಹಾದಿಯ ನಡುವೆ ದುರಂತ ಅಂತ್ಯವನ್ನು ಕಂಡರು. ರಸ್ತೆಯಲ್ಲಿ ನಡೆದು ಹೊರಟವರ ಮೇಲೆ ಪೊಲೀಸರು ದರ್ಪ ಮೆರೆದರು. ಕಾರ್ಮಿಕರನ್ನು ಅಮಾನವೀಯವಾಗಿ ಥಳಿಸಿದ್ರು. ಕಾರ್ಮಿಕರ ಮೇಲೆ ಹಲ್ಲೆ ಮಾಡದೆ ಅವರನ್ನು ಸುರಕ್ಷಿತವಾಗಿ ಕಳಿಸುವಂತೆ ಪೊಲೀಸರಿಗೆ ಸರ್ಕಾರ ಸೂಚನೆಯನ್ನು ನೀಡಬಹುದಿತ್ತು. ಆದರೆ ಅಂತಹ ಯಾವುದೇ ಸೂಚನೆಗಳನ್ನು ಸರ್ಕಾರ ಆಡಳಿತ ನೀಡಲಿಲ್ಲ. ಅಂಕಿಅಂಶಗಳ ಪ್ರಕಾರ ನಡೆದು ಹೊರಟಿದ್ದ ಹಾದಿಯಲ್ಲಿ ಸುಮಾರು 971 ಮಂದಿ ಕಾರ್ಮಿಕರು ಹಸಿವು, ಬಳಲಿಕೆ, ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ವಲಸೆ ಕಾರ್ಮಿಕರ ಸಾವಿನ ಅಂಕಿಅಂಶವನ್ನೇ ನಾವು ನಿರ್ವಹಿಸಿಲ್ಲ ಅಂತ ಲೋಕಸಭೆಯಲ್ಲಿ ಹೇಳ್ಕೊತು. ಸಾವನ್ನಪ್ಪಿದ ಕಾರ್ಮಿಕರಲ್ಲಿ ಮಹಾರಾಷ್ಟ್ರದ ಔರಂಗಾಬಾದ್ ಬಳಿಯ ರೈಲು ಹಳಿಗಳ ಮೇಲೆ ವಿಶ್ರಾಂತಿ ಪಡೆಯುತ್ತಿದ್ದಂತಹ 16 ಮಂದಿ ಕಾರ್ಮಿಕರ ಮೇಲೆ ಗೂಡ್ಸ್ ರೈಲು ಹರಿದು ಅವರ ಮೃತದೇಹಗಳು ಛಿದ್ರವಾಗಿ ಬಿದ್ದಿದ್ವು. ರೈಲು ಹಳಿಗಳ ಮೇಲೆ ಮಲಗಿದ್ದು ಕಾರ್ಮಿಕರದ್ದೇ ತಪ್ಪು, ಅವರು ಪರಿಹಾರಕ್ಕೆ ಅರ್ಹರಲ್ಲ ಅಂತ ರೈಲ್ವೆ ಇಲಾಖೆ ಹೇಳ್ತು. ಉತ್ತರ ಪ್ರದೇಶದಲ್ಲಿ 2020 ಮೇ 16 ಸಂಭವಿಸಿದಂತಹ ರಸ್ತೆ ಅಪಘಾತದಲ್ಲಿ 24 ವಲಸೆ ಕಾರ್ಮಿಕರು ಸಾವನ್ನಪ್ಪಿದ್ರು. 47 ಕಾರ್ಮಿಕರು ಆಯಾಸದಿಂದ ರಸ್ತೆಯ ನಡುವೆ ಪ್ರಾಣ ಬಿಟ್ಟರು. ಆಹಾರವಿಲ್ಲದೆ ಹಸಿವಿನಿಂದ 96 ಮಂದಿ ಕಾರ್ಮಿಕರು ಹಸು ನೀಗಿದ್ರು. ಇನ್ನು ಶ್ರಮಿಕ್ ರೈಲಿನಲ್ಲಿ ತೆರಳುವಾಗ ರೈಲಿನಲ್ಲೇ 80ಕ್ಕೂ ಹೆಚ್ಚು ಮಂದಿ ವಲಸೆ ಕಾರ್ಮಿಕರು ಜೀವ ತೆತ್ತರು.
ಇವಷ್ಟೇ ಅಲ್ಲದೆ ನಡೆದು ಹಳ್ಳಿಗಳಿಗೆ ಹೋದಂತಹ ವಲಸೆ ಕಾರ್ಮಿಕರನ್ನು ಹಳ್ಳಿಗಳಲ್ಲಿ ನಡು ರಸ್ತೆಯಲ್ಲಿ ಕೂರಿಸಿ ಅವರ ಮೇಲೆ ಸ್ಥಳೀಯ ಆಡಳಿತಗಳು ಕೀಟನಾಶಕವನ್ನು ಸಿಂಪಡಿಸೋದು ಅಮಾನವೀಯತೆಯನ್ನು ಮೆರೆದವು. ಈ ಎಲ್ಲ ಘಟನೆಗಳು ಅಂದು ದೇಶವೇ ಕಣ್ಣೀರು ಹಾಕಿದ್ದಂತಹ ಕೆಲವು ಘಟನೆಗಳ ಉದಾಹರಣೆಗಳು. ವಲಸೆ ಕಾರ್ಮಿಕರು ಸಂಕಷ್ಟ, ಹಸಿವು, ಬಾಯಾರಿಕೆಯಿಂದ ಬಳಲುತ್ತಿದ್ದಾಗ, ಪ್ರಾಣ ಕಳೆದುಕೊಳ್ಳುತ್ತಿದ್ದಾಗ ದೇಶದ ಪ್ರಧಾನಿ ಮೋದಿಯವರು ತಟ್ಟೆ ಲೋಟ ಹಿಡಿದು ಗಂಟೆ ಬಾರಿಸಿ ದೀಪ ಹಚ್ಚಿ ಕೊರೋನಾ ಓಡಿಸಿ ಎಂಬಂತಹ ಉಡಾಫೆ ಕರೆಗಳನ್ನು ಕೊಡ್ತಾ ತಮಾಷೆಯನ್ನು ನೋಡ್ತಾ ಇದ್ರು. ಕಾರ್ಮಿಕರ ಸಂಕಷ್ಟಗಳನ್ನು ಕಂಡಂತಹ ನಟ ಸೋನು ಸೂದ್ರಂತಹ ಕೆಲವು ಮಾನವೀಯ ಜೀವಗಳು ಮರುಗುದ್ವು. ತಮ್ಮ ಹಣದಿಂದಲೇ ಬಸ್ ವ್ಯವಸ್ಥೆಗಳನ್ನು ಮಾಡಿ ಕಾರ್ಮಿಕರು ತಮ್ಮೂರುಗಳಿಗೆ ತಲುಪಲಿಕ್ಕೆ ನೆರವಾದರು. ಆದರೆ ಸರ್ಕಾರದ ಮನಸ್ಸು ಮಾತ್ರ ಕರಗಲಿಲ್ಲ. ದೇಶಾದ್ಯಂತ ಆಕ್ರೋಶ ವ್ಯಕ್ತವಾದ ಬಳಿಕ ಶ್ರಮಿಕ್ ರೈಲುಗಳನ್ನು ಸರ್ಕಾರ ಆರಂಭಿಸಿತು. ಆದರೆ ಆ ವೇಳೆಗಾಗಲೇ ಬಹುತೇಕ ಕಾರ್ಮಿಕರು ತಮ್ಮ ಊರುಗಳಿಗೆ ನಡೆದುಕೊಂಡೇ ಹೋಗ್ಬಿಟ್ಟಿದ್ರು. ಇನ್ನು ಬೀದಿ ಶವಗಳಾಗಿ ನದಿಗಳಲ್ಲಿ ತೇಲಿದಂತಹ ಮೃತದೇಹಗಳನ್ನು ನಾವು ಮರೆಯೋದುಂಟೆ? ಕೊರೋನಾ ಮೊದಲ ಅಲೆಯಲ್ಲಿ ಕೊರೋನಾದಿಂದ ಜನರು ಹೆಚ್ಚು ಸಂಕಷ್ಟ ಅನುಭವಿಸ್ತೇ ಇದ್ದರು, ಲಾಕ್ಡೌನಿಂದ ತೀವ್ರ ಸಂಕಷ್ಟಗಳನ್ನು ಎದುರಿಸಿದರು. ಆದರೆ ಎರಡನೇ ಅಲೆ ದೇಶದಲ್ಲಿ ಮಾರಣ ಹೋಮವನ್ನೇ ನಡೆಸ್ತು. ಆಮ್ಲಜನಕ ಕೊರತೆಯಿಂದಾಗಿ ಲಕ್ಷಾಂತರ ಜನರು ಸಾವನ್ನಪ್ಪಿದ್ರು. ಆಮ್ಲಜನಕ ಪೂರೈಕೆ ಮಾಡುವಂತಹ ಪೈಪ್ ಕೆಟ್ಟಿದ್ದರಿಂದ, ಆಮ್ಲಜನಕ ದೊರೆಯದ ಕಾರಣ, ವೆಂಟಿಲೇಟರ್ಗಳು ಲಭ್ಯವಾಗದ ಕಾರಣ ಜನರು ಜೀವ ಕಳೆದುಕೊಂಡ್ರು. ಕರ್ನಾಟಕದ ಚಾಮರಾಜನಗರದಲ್ಲಿ ಆಮ್ಲಜನಕ ಪೂರೈಕೆಯಾಗದ ಕಾರಣ ಅಲ್ಲಿನ ಜಿಲ್ಲಾಸ್ಪತ್ರೆಯಲ್ಲಿ ಒಂದೇ ದಿನ 24 ಮಂದಿ ಕೊರೋನಾ ರೋಗಿಗಳು ಸಾವನ್ನಪ್ಪಿದ್ರು. ಆಗಲೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ. ಪರಿಣಾಮವಾಗಿ ಆಮ್ಲಜನಕದ ಕೊರತೆ ಎಲ್ಲೆಡೆ ವ್ಯಾಪಿಸಿತು. ಕೊರೋನಾ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಕೂಡ ದೊರೆಯಲಿಲ್ಲ. ಕೊರೋನಾದಿಂದ ಸಾವನ್ನಪ್ಪಿದವರಿಗೆ ಸ್ಮಶಾನದಲ್ಲಿ ಜಾಗ ಕೂಡ ದೊರೆಯಲಿಲ್ಲ. ಎಲ್ಲ ಚಿತಾಗಾರಗಳ ಬಳಿ ಆಂಬ್ಯುಲೆನ್ಸ್ಗಳು ಮೃತದೇಹಗಳನ್ನು ಹೊತ್ತು ನಿಂತಿದ್ವು. ಇನ್ನು ಉತ್ತರ ಪ್ರದೇಶದಲ್ಲಂತೂ ಗಂಗಾ ನದಿಯ ತೀರದಲ್ಲಿ ಕೊರೋನಾ ಸೋಂಕಿನಿಂದ ಮೃತಪಟ್ಟಂತಹ ಮೃತದೇಹಗಳನ್ನು ಮರಳಿನಲ್ಲಿ ಹೂಳಾಗಿತ್ತು. ಆ ಮೃತದೇಹಗಳು ನದಿಯ ನೀರಿನಲ್ಲಿ ತೇಲ್ತಿದ್ವು. ಇನ್ನು ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಸೌಲಭ್ಯಗಳ ಕೊರತೆಯ ಬಗ್ಗೆ ಮಾತನಾಡಿದ್ದಕ್ಕಾಗಿ ತಾನೇ ತಮ್ಮ ಸ್ವತಃ ಖರ್ಚಿನಿಂದ ಆಮ್ಲಜನಕ ಒದಗಿಸಿ ಮಕ್ಕಳ ಜೀವವನ್ನು ಉಳಿಸಿದ್ದಂತಹ ಡಾಕ್ಟರ್ ಕಫೀಲ್ ಖಾನ್ ಅವರನ್ನು ಮುಸ್ಲಿಮರೆಂಬ ಏಕೈಕ ಕಾರಣದಿಂದ ಜೈಲಿಗಟ್ಟಲಾಯಿತು. ಅಲ್ಲದೆ ಹಲವಾರು ರಾಜ್ಯಗಳಲ್ಲಿ ಕೋವಿಡ್ ಕಿಟ್ ಖರೀದಿಯ ಹೆಸರಿನಲ್ಲಿ ವ್ಯಾಪಕ ಭ್ರಷ್ಟಾಚಾರಗಳು, ಹಗರಣಗಳು ನಡೆದೋದವು. ಹಾಗೆಯೇ ಜನರು ಬೀದಿಗಳಲ್ಲಿ ಸತ್ತು ಹೆಣವಾದರು. ಅಂದ ಹಾಗೆ ಈ ಕೊರೋನಾ ಸಂದರ್ಭದಲ್ಲಿ ಆತ್ಮನಿರ್ಭರ ಭಾರತದ ಅಡಿಯಲ್ಲಿ 20 ಲಕ್ಷ ಕೋಟಿಯನ್ನು ಘೋಷಿಸಿದಂತಹ ಮೋದಿಯವರು ಆ ಹಣವನ್ನು ಏನು ಮಾಡಿದ್ರು ಅಂತ ಯಾರಿಗಾದರೂ ಗೊತ್ತಿದೆಯಾ? ಕೊರೋನಾ ಸಂದರ್ಭದಲ್ಲಿ ಆರ್ಥಿಕ ಕುಸಿತವನ್ನು ತಡೆಯಲಿಕ್ಕೆ ವಿವಿಧ ದೇಶಗಳು ಹಲವಾರು ರೀತಿಯ ಆರ್ಥಿಕ ಪ್ಯಾಕೇಜ್ಗಳನ್ನು ಘೋಷಿಸಿದ್ವು. ಯಾವೆಲ್ಲ ದೇಶಗಳು ಆ ನಿಟ್ಟಿನಲ್ಲಿ ಅರ್ಥಶಾಸ್ತ್ರಜ್ಞರ ನೆರವಿನಿಂದ ಸೂಕ್ತ ಕ್ರಮಗಳನ್ನು ತಗೊಂಡಿದ್ವೋ ಅವೆಲ್ಲವೂ ಕೂಡ ಅಷ್ಟೇನು ಆರ್ಥಿಕವಾಗಿ ಹಿಂಜರಿತವನ್ನು ಎದುರಿಸಲಿಲ್ಲ. ಅವೆಲ್ಲವೂ ಕೂಡ ಸದೃಢವಾಗಿ ಮುಂದುವರೆದ್ವು. ಆದರೆ ಭಾರತ ಕೂಡ ಇದೇ ರೀತಿಯಲ್ಲಿ ತಜ್ಞರ ಅಭಿಪ್ರಾಯಗಳನ್ನು ಪಡೆದು ಆರ್ಥಿಕ ಪ್ಯಾಕೇಜ್ನ ಘೋಷಿಸಬೇಕು ಅಂತ ಪದೇ ಪದೇ ಒತ್ತಾಯ ಹೇರಲಾಯಿತು. ಆದರೂ ಕೂಡ ಮೋದಿಯವರು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲಿಲ್ಲ. ಕಾಲಾನಂತರದಲ್ಲಿ ಪ್ರಧಾನಿ ಮೋದಿಯವರು 2020 ಮೇ 21 20 ಲಕ್ಷ ಕೋಟಿಯ ಪರಿಹಾರ ಪ್ಯಾಕೇಜ್ನ ಘೋಷಿಸಿದರು. ಲಾಕ್ಡೌನ್ನಿಂದ ತತ್ತರಿಸಿದ್ದಂತಹ ಬೀದಿ ಬದಿ ವ್ಯಾಪಾರಿಗಳು, ತೆರಿಗೆ ಪಾವತಿ ಮಾಡುವವರು, ಮಧ್ಯಮ ವರ್ಗ, ಕಾರ್ಖಾನೆಗಳು, ಕುಶಲಕರ್ಮಿಗಳಿಗೆ ಈ ಪ್ಯಾಕೇಜ್ ಮೂಲಕ ನೆರವು ನೀಡ್ತೀವಿ, ಸಾಲ ನೀಡ್ತೀವಿ ಅಂತ ಸರ್ಕಾರ ಘೋಷಿಸಿತು. ಆದರೆ ಆಗಿದ್ದೇನು, ಬಡವರಿಗೆ ಯಾವುದೇ ರೀತಿಯ ಪ್ರಯೋಜನ ಆಗಲಿಲ್ಲ. 20 ಲಕ್ಷ ಕೋಟಿ ರೂಗಳಲ್ಲಿ ಬೀದಿಯಲ್ಲಿ ನಡೆದು ಹೋದಂತಹ, ಹಾದಿಯಲ್ಲಿ ಪ್ರಾಣ ಬಿಟ್ಟಂತಹ ವಲಸೆ ಕಾರ್ಮಿಕರಿಗೆ ಅಥವಾ ಅವರ ಕುಟುಂಬಸ್ಥರಿಗೆ ಯಾವುದೇ ರೀತಿಯ ಪರಿಹಾರ ದೊರಲಿಲ್ಲ, ನೆರವು ಕೂಡ ಸಿಗಲಿಲ್ಲ. ಬೀದಿ ಬದಿ ವ್ಯಾಪಾರಿಗಳಿಗೆ, ಸಣ್ಣ ಉದ್ಯಮಗಳಿಗೆ ಯಾವುದೇ ರೀತಿಯ ಪ್ರಯೋಜನ ಕೂಡ ಸಿಗಲಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಬಾಡಿಗೆದಾರರು, ಕೃಷಿ ಮತ್ತು ಸಣ್ಣ ಉದ್ಯಮಕ್ಕಾಗಿ ಸಾಲ ಮಾಡಿದ್ದವರ ಬಡ್ಡಿಯನ್ನು ಕೂಡ ಸರ್ಕಾರ ಮನ್ನಾ ಮಾಡಲಿಲ್ಲ. ಇದೆಲ್ಲದರ ನಡುವೆ ಸರ್ಕಾರ ಮಾಡಿದ್ದಿಷ್ಟೇ, 2-3 ತಿಂಗಳ ಕಾಲ ಬಡ್ಡಿ ಪಾವತಿಯನ್ನು ಮುಂದೂಡ್ತು. ಆದರೂ ಕೂಡ ಸಾಲ ಕೊಟ್ಟವರು ಬಡ್ಡಿ ಅಸಲು ಪಾವತಿಗಾಗಿ ಸಾಲಗಾರರ ಮೇಲೆ ದಬ್ಬಾಳಿಕೆಯನ್ನು ನಡೆಸಿದ್ರು. ಇನ್ನೊಂದು ಅಸಲು ವಿಚಾರ ಏನಪ್ಪ ಅಂತಂದರೆ, ಪ್ರಧಾನಿ ಮೋದಿಯವರು 20 ಲಕ್ಷ ಕೋಟಿ ರೂ ಎಂದು ಪ್ಯಾಕೇಜ್ ಘೋಷಿಸಿದ್ರು ಕೂಡ ಅದರ ಅಸಲಿ ಮೊತ್ತ 10.25 ಲಕ್ಷ ಕೋಟಿ ರೂಗಳು ಮಾತ್ರ. ಇದು ದೇಶದ GDP 10% ಅಂತ BJP ಸರ್ಕಾರ ಜಾಹೀರಾತುಗಳನ್ನು ನೀಡಿತ್ತು. ಆದರೆ ವಾಸ್ತವವಾಗಿ ಅದು GDPಯ 5% ಮಾತ್ರವೇ ಆಗಿತ್ತು. ಅದರಲ್ಲೂ ಕೂಡ ಜನರ ಕೈಗೆ ನೇರವಾಗಿ ತಲುಪಿದ ಹಣದ ಮೊತ್ತ 85,000 ಕೋಟಿ ರೂಗಳು ಮಾತ್ರ. 20 ಲಕ್ಷ ಕೋಟಿಯಲ್ಲಿ 85,000 ಕೋಟಿಯಲ್ಲಿ ಒಂದು ರೀತಿಯಲ್ಲಿ ಜನರ ಬದುಕನ್ನು ಅಪಹಾಸ್ಯ ಮಾಡುತ್ತಲೇ ಆರ್ಥಿಕ ಪ್ಯಾಕೇಜ್ನ ಪ್ರಹಸನ ನಡೆದೋಯಿತು.
ಈ ಪ್ಯಾಕೇಜ್ ಘೋಷಣೆಯನ್ನು ವಿಪಕ್ಷಗಳು ಜುಮ್ಲಾ ಎಂದು ಕರೆದಿದ್ವು. ಅಂದ ಹಾಗೆ 2020 ಬೃಹತ್ ಮೊತ್ತದ ಪ್ಯಾಕೇಜ್ ಘೋಷಿಸಿದ್ರೂ ಕೂಡ ನಂತರದ ದಿನಗಳಲ್ಲಿ ಎದುರಾದಂತಹ ಕೊರೋನಾದ 2ನೇ ಅಲೆಯನ್ನು ಕೂಡ ಸರ್ಕಾರ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ. ಆಮ್ಲಜನಕ ಖರೀದಿ, ಮಾಸ್ಕ್ ಪೂರೈಕೆ, ವೆಂಟಿಲೇಟರ್ಗಳನ್ನು ಕೂಡ ಖರೀದಿ ಮಾಡಲಿಲ್ಲ. ಜನರ ನೆರವಿಗೆ ಕೂಡ ಆ ಹಣ ಬರಲಿಲ್ಲ. ಬದಲಾಗಿ ಜನರು ಬೀದಿಗಳಲ್ಲಿ ಸತ್ರು. ಇನ್ನು ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹಿಸಿದಂತಹ ಪಿಎಂ ಕೇರ್ಸ್ನ ಕತೆ ಏನು ಗೊತ್ತಿದ್ಯಾ? ನೆನಪಿದೆಯಾ ಪಿಎಂ ಕೇರ್ಸ್ ಏನು ಅಂತ? ಕೊರೋನಾ ಹೋರಾಟಕ್ಕೆ ಘೋಷಿಸಿದ್ದಂತಹ 20 ಲಕ್ಷ ಕೋಟಿ ರು ಮಾತ್ರ ಅಲ್ಲದೆ ಮೋದಿಯವರು ಪಿಎಂ ಕೇರ್ಸ್ ಎಂಬ ನಿಧಿಯನ್ನು ಕೂಡ ತೆರೆದಿದ್ರು. ಕೊರೋನಾ ವಿರುದ್ಧ ಹೋರಾಟಕ್ಕಾಗಿ ಜನರು ದೇಣಿಗೆಗಳನ್ನು ನೀಡಬೇಕು ಅಂತ ಕೇಳಿಕೊಂಡಿದ್ರು. ಮಾಹಿತಿಯ ಪ್ರಕಾರ ಪಿಎಂ ಕೇರ್ಸ್ಗೆ ಬರೋಬ್ಬರಿ 12,691.82 ಕೋಟಿ ರುಗಳಷ್ಟು ಹಣ ಹರಿದು ಬಂದಿತ್ತು. ಈ ಮೊತ್ತದಲ್ಲಿ ವಿವಿಧ ಕೋವಿಡ್ ಸಂಬಂಧಿತ ಯೋಜನೆಗಳಿಗಾಗಿ 2020-21 3,976.17 ಕೋಟಿ ರುಗಳನ್ನು ಹಾಗೂ 2021-22 ಸಾಲಿನಲ್ಲಿ 3,716.29 ಕೋಟಿ ರುಗಳನ್ನು ಸರ್ಕಾರ ಖರ್ಚು ಮಾಡಿದೆ. ಅಲ್ಲದೆ 5,415.65 ಕೋಟಿ ರುಗಳಷ್ಟು ಸರ್ಕಾರದ ಬಳಿ ಇದೆ ಅಂತ ವರದಿಗಳು ಹೇಳ್ತಿದ್ದಾವೆ. ಆ 2 ವರ್ಷಗಳಲ್ಲಿ ಖರ್ಚಾಗಿರುವ ಹಣವನ್ನು ವೆಂಟಿಲೇಟರ್ ಖರೀದಿ, ಆಮ್ಲಜನಕ ಘಟಕ ಸ್ಥಾಪನೆ, ಲಸಿಕೆ ಸಂಗ್ರಹ ಹಾಗೂ ಪ್ರಯೋಗಾಲಯಗಳನ್ನು ನಿರ್ಮಾಣ ಮಾಡಲಿಕ್ಕೆ ವ್ಯಯಿಸಲಾಗಿದೆ ಅಂತ ಸರ್ಕಾರ ಹೇಳ್ಕೊಂಡಿದೆ. ಅಂದ ಹಾಗೆ ಪಿಎಂ ಕೇರ್ ಸಾರ್ವಜನಿಕ ನಿಧಿನೇ ಅಲ್ಲ, ಅದರ ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕಗೊಳಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಇದೇ ಮೋದಿಯವರ ಸರ್ಕಾರ ಹೇಳ್ಕೊಂಡಿತ್ತು. ಈ ಹಣದ ಮಾಹಿತಿಯನ್ನು ಗೌಪ್ಯವಾಗಿ ಇರಿಸ್ಕೊಂಡಿತ್ತು. ಪಿಎಂ ಕೇರ್ಸ್ನಲ್ಲಿ ಉಳಿದಿದ್ದಂತಹ 5,415 ಕೋಟಿ ರುಗಳಷ್ಟು ಹಣ ಏನಾಯಿತು? ಈ ಪ್ರಶ್ನೆಗೆ ಈವರೆಗೆ ಸರ್ಕಾರದಿಂದ ಉತ್ತರನೇ ಸಿಕ್ಕಿಲ್ಲ. ಇನ್ನು ಕೋವಿಡ್ ಸಂದರ್ಭದಲ್ಲಿ ಇಷ್ಟೆಲ್ಲ ಸಂಕಷ್ಟಗಳನ್ನು ಜನರು ಎದುರಿಸಬೇಕಾದ್ರೆ ನಮ್ಮ ರಾಜ್ಯದಲ್ಲಿದ್ದಂತಹ BJP ಸರ್ಕಾರ 40,000 ಕೋಟಿ ರುಗಳ ಹಗರಣದಲ್ಲಿ ಮುಳುಗಿತ್ತು. ಕೊರೋನಾ ಸಮಯದಲ್ಲಿ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಂತಹ BJP ಸರ್ಕಾರ ವೈದ್ಯಕೀಯ ಸಲಕರಣೆಗಳ ಖರೀದಿಯಲ್ಲಿ 40,000 ಕೋಟಿ ರುಗಳಷ್ಟು ಹಗರಣವನ್ನು ನಡೆಸಿದೆ ಅಂತ ಸ್ವತಃ BJP ಶಾಸಕ ಬಸನಗೌಡ ಯತ್ನಾಳ್ ಪಾಟೀಲ್ ಅವರೇ ಹೇಳಿಕೊಂಡಿದ್ದಾರೆ. 45 ರುಗಳ ಮಾಸ್ಕ್ಗೆ 485 ರೂಪಾಯಿಗಳನ್ನು ಬಿಲ್ ಹಾಕಿದ್ದಾರೆ. ಬೆಡ್ಗಳಿಗೆ 1 ದಿನಕ್ಕೆ 10,000 ರೂಪಾಯಿ ಬಾಡಿಗೆಯನ್ನು ನೀಡಿದ್ದಾರೆ. ಬೆಡ್ಗಳನ್ನು ಖರೀದಿನೇ ಮಾಡಿಬಿಟ್ಟಿದ್ರೆ 1 ದಿನದ ಬಿಲ್ನಲ್ಲಿ 2 ಬೆಡ್ಗಳು ಬರ್ತಿದ್ವು. ಮಾಸ್ಕ್ ಬೆಡ್ಗಳಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿದೆ. ವೆಂಟಿಲೇಟರ್ ಖರೀದಿಯಲ್ಲೂ ಕೂಡ ದುಪ್ಪಟ್ಟು ಹಣವನ್ನು ನೀಡಿ ಭ್ರಷ್ಟಾಚಾರ ನಡೆಸಲಾಗಿದೆ ಅಂತ ಯತ್ನಾಳ್ ಅವರು ಆರೋಪಿಸಿದರು. ಈ ಹಗರಣದ ಬಗ್ಗೆ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ ವರದಿಯನ್ನು ನೀಡಿತ್ತು. ಹಗರಣದ ಬಗ್ಗೆ ಸ್ವತಂತ್ರ ತನಿಖಾ ಸಂಸ್ಥೆಯ ಮೂಲಕ ತನಿಖೆಯನ್ನು ನಡೆಸಬೇಕು ಅಂತ ಸಮಿತಿ ಶಿಫಾರಸನ್ನ ಮಾಡಿತ್ತು. ಆದರೆ ಅದು ಅಲ್ಲಿಗೆ ನಿಂತೋಯಿತು. ಇಡೀ ದೇಶಕ್ಕೆ ದೇಶವೇ ತತ್ತರಿಸಿ ಸಾವು ನೋವುಗಳನ್ನು ಕಂಡು ಆರ್ಥಿಕ ಸಂಕಷ್ಟ ಎದುರಾಗಿದ್ದಂತಹ ಸಂದರ್ಭದಲ್ಲೇ ಇನ್ನೊಂದು ವಿಪರ್ಯಾಸ ಕೂಡ ನಡೆದೋಗಿತ್ತು. ಪ್ರಧಾನಿಯವರ 2 ಸ್ನೇಹಿತರಾದಂತಹ ಗೌತಮ್ ಅದಾನಿ ಮತ್ತು ಮುಕೇಶ್ ಅಂಬಾನಿಯವರ ಶ್ರೀಮಂತಿಕೆ ಹಲವು ಪಟ್ಟುಗಳಲ್ಲಿ ಹೆಚ್ಚಾಗಿತ್ತು. ಮೋದಿಯವರ ಪ್ರಾಕ್ಸಿ ಎಂದೇ ಪರಿಗಣಿಸಲಾಗಿರುವಂತಹ ಗೌತಮ್ ಅದಾನಿ ವಿಶ್ವದ ಅತಿ ದೊಡ್ಡ ಶ್ರೀಮಂತರಲ್ಲಿ ಒಬ್ಬರಾದದ್ದು ಇದೇ ಅವಧಿಯಲ್ಲಿ. ಇಷ್ಟೆಲ್ಲ ಭೀಕರವಾಗಿ ನಡೆದು ಹೋದ ಈ ಅವಧಿಯನ್ನು ಅದೊಂದು ಕನಸು ಮಾತ್ರವೇ ಎಂಬಂತೆ ದೇಶದ ಜನರು ಮರೆತೋಗಿದ್ದಾರೆ. ದುಸ್ವಪ್ನದಲ್ಲೇ ಬದುಕನ್ನು ಕಳೆಯುತ್ತಾ ಹೋಗುವುದು ಯಾರಿಗಾದರೂ ಕಷ್ಟವೇ. ಆದರೆ ಇದು ಕೇವಲ ಒಂದು ನೈಸರ್ಗಿಕ ಪ್ರಕೋಪವಾಗಿರಲಿಲ್ಲ. ಇದರಲ್ಲಿ ಮನುಷ್ಯ ನಿರ್ಮಿತ, ರಾಜಕೀಯ ನಿರ್ಮಿತ, ಆಳುವವರ ನಿರ್ಲಜ್ಜ ಬೇಜವಾಬ್ದಾರಿತನ, ಲೂಟಿ ಹಾಗೂ ದುಷ್ಟತನಗಳ ಹಲವು ಆಯಾಮಗಳಿದ್ವು. ಮತ್ತು ಅವೆಲ್ಲವೂ ಕೂಡ ನೆನಪಾದದ್ದು ಕನ್ನಡದ ಯುವ ಚಿಂತನಶೀಲ ನಿರ್ದೇಶಕ ಹೊರತಂದಿರುವಂತಹ ಫೋಟೋ ಎಂಬ ಚಲನಚಿತ್ರದಿಂದ. ನೀವಿನ್ನೂ ಸಿನಿಮಾವನ್ನು ನೋಡದೇ ಇದ್ದರೆ ಒಮ್ಮೆ ಆ ಸಿನಿಮಾವನ್ನು ನೋಡಿ ಕೊರೋನಾ ಕಾಲಘಟ್ಟದ ಆ ದುಸ್ವಪ್ನವನ್ನು ಆಗಾಗ ನೆನಪು ಮಾಡ್ಕೋಬೇಕು. ಅದರಲ್ಲೂ ಕೂಡ ಈಗ ಚುನಾವಣೆಯ ಸಂದರ್ಭ, ಈ ಚುನಾವಣೆಯ ಸಂದರ್ಭದಲ್ಲಿ ಇಂತಹ ದುಸ್ವಪ್ನಗಳನ್ನು ಮರೆತುಬಿಟ್ರೆ ನಾವು ಪ್ರಜಾಪ್ರಭುತ್ವವನ್ನೇ ಮರೆತಂಗೆ ಆಗೋಗ್ಬಿಡುತ್ತೆ. ಇಂತಹ ಭೀಕರ ಪರಿಸ್ಥಿತಿಗಳನ್ನು ನೆನಪಿಸ್ಕೋಬೇಕು. ಮತದಾನ ಮಾಡಬೇಕಾದರೆ ಇಂತಹ ಪರಿಸ್ಥಿತಿಗಳು ನಮ್ಮ ಕಣ್ಮುಂದೆ ಬರಬೇಕು. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.